ನಮಸ್ಕಾರ ಅನ್ಕೊಂಡಿದ್ದೀವಿ ಎಲ್ರಿಗೂ. ಆರ್ ಎಕ್ಸ್ ಬೋನಸ್ ಕ್ಲಬ್ ಕಡೆಯಿಂದ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಬನ್ನಿ. ಇವಾಗ ಒಂದು ಸ್ಕೂಲ್ಗೆ ಹೋಗಿ ಹುಡುಗರಿಗೆ ಟಿ ವಿ ಕೊಡ್ತಾ ಇದ್ದೀವಿ ನಮ್ಮ ಆರ್ ಎಕ್ಸ್ ಬೋನಸ್ ಕ್ಲಬ್ ಕಡೆಯಿಂದ. ನಾವು ಬರೀ ಆರ್ ಎಕ್ಸ್ ಇಟ್ಕೊಂಡು ಪ್ಯಾಮ್ ಪ್ಯಾಮ್ ಪ್ಯಾ ಅಂತ ಓಡಿಸೋದು ಅಷ್ಟೇ ಅಲ್ಲ ಗುರು, ಒಂದು ಸಣ್ಣ ಪುಟ್ಟ ಸಮಾಜ ಸೇವೆಯನ್ನು ಮಾಡ್ತೇವೆ. ತೋರಿಸ್ತೀನಿ ಬನ್ನಿ, ಈಗ ಒಂದೊಂದೇ ಗಾಡಿ ಪಾಸ್ ಆಗ್ತವೆ. ನೋಡಿ ಲೈನ್ ಅಪ್ ನೋಡಿ, ಒಂದು ಐದಾರು ಝಡ್ ಇದ್ದಾವೆ. ನನ್ನ ಝಡ್ ಇಲ್ಲಿದೆ ನೋಡಿ, ಎಲ್ಲ ಹೆಂಗ್ ರೆಕಾರ್ಡ್ ಮಾಡ್ತಾವ್ರೆ ವಿಡಿಯೋನ. ನಾವು ಬ್ಲಾಸ್ಟ್ ಮಾಡೋಣ ಗುರು. ಥ್ಯಾಂಕ್ ಯು. ನಮ್ದೇ ಒಂದು ಅರ್ಧ ಕಿಲೋಮೀಟರ್ ಅಷ್ಟು ಲೈನ್ ಇದೆ. ರೋಡ್ ಕಿಂಗ್ ಹವಾ ಹೆಂಗಿದೆ ನೋಡ್ರಪ್ಪ. ಗ್ಯಾಂಗ್ ಗ್ಯಾಂಗ್ ಹೊರಟೈತಲ್ಲ ಗುರು. ಏ ಕೌನ್ರವನೆ ಫುಲ್ ಸಲ್ಯೂಟ್ ಮಾಡ್ತಾವ್ರೆ ಚಿಕ್ಕ ಹುಡುಗರು. ಇಷ್ಟು ಗಾಡಿ ಒಟ್ಟಿಗೆ ನೋಡೋದೇ ಒಂದು ಮಜಾ. ಮಿರರ್ ಅಲ್ಲಿ ನೋಡ್ತಾ ಇದ್ರೆ ನಾವು ಬಿಟ್ಟಿರೋ ಹೊಗೆದೆ ಫುಲ್ಲು, ಎಲ್ಲ ಬೆಂಕಿ ಹಚ್ಚಿದಂಗೆ ಐತೆ. ನೋಡಿ ಈಟಾಗು ಇವತ್ತಿನ ರೈಡ್ಗೆ ಮಾತ್ರ, ಇಂಡಿಪೆಂಡೆನ್ಸ್ ಡೇ ರೈಡ್ 2024. ರೈಡಿ ರೈಡರ್ ಇದ್ದಾರೆ ನೋಡಿ. ಮಿರರ್ ಅಲ್ಲಿ ನೋಡಿ ಏನ್ ಸಕದಾಗ ಬರ್ತಿದಾವ ಗಾಡಿಗಳು. ಹೊಡಿ ಹೊಡಿರಿ. ಸಿಂಗಲ್ ಲೈನ್ ಸಿಂಗಲ್ ಲೈನ್ ಅಂತಾನೆ ಅವ್ರೆ. ಫುಲ್ ಕಂಟ್ರೋಲ್ ಮಾಡ್ತಾವ್ರೆ ಗ್ರೂಪ್ನ, ಒಂದ್ ಕಡೆ ಮಾಡಿದ್ರೆ ಒಂದ್ ಕಡೆ ಹಂಗೆ ಬಿಟ್ಕೊಳ್ಳುತ್ತೆ. ಯಾರು ಬಂದಿಲ್ವಾ ಇನ್ನ? ನಾನು ಓದಿದ್ದು ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಪಾಠಶಾಲೆ. ಕೆಲವೇ ಕ್ಷಣಗಳಲ್ಲಿ ಸ್ವಾತಂತ್ರ್ಯ ದಿನದ ಆಚರಣೆ ಶುರುವಾಗಲಿದೆ. ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ದೇವರಕಗ್ಗಲಹಳ್ಳಿಯಲ್ಲಿ ಇವತ್ತು ಬ್ಯಾಂಗ್ಳೂರು ಬುಲೆಟ್ ಕ್ಲಬ್ ಮತ್ತು ಆರ್ ಎಕ್ಸ್ ಬೋನಸ್ ಕ್ಲಬ್ ಎರಡೂ ಕಡೆಯಿಂದ ರೈಡರ್ಸ್ ಬಂದಿದ್ದೀವಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ. ಇದು ನಮ್ಮ ಸಂಸ್ಕೃತಿ. ಈ ವರ್ಷ ನಮ್ಗೆ ಬೆಂಗಳೂರು ಬುಲೆಟ್ ಕ್ಲಬ್, ಆರ್ ಎಕ್ಸ್ ಓನರ್ಸ್ ಕ್ಲಬ್, ಎಪಿಸಿ ಮತ್ತು ಸಂಸ್ಕೃತಿ ಫೌಂಡೇಶನ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ಭಾಗವಹಿಸಿರೋದ್ರಿಂದ ಪರವಾಗಿ ಹಾಗೂ ಊರಿನ ಹಿರಿಯರ ಪರವಾಗಿ, ಪೋಷಕರ ಪರವಾಗಿ, ಮಕ್ಕಳ ಪರವಾಗಿ ನಿಮ್ಗೆಲ್ಲರೂ ಕೂಡ ತುಂಬು ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ನಮ್ಮ ಶಾಲೆ ಪರವಾಗಿ ನಮ್ಗೆ ಭಾರತಾಂಬೆನೆ ಕೊಡ್ತಾ ಇದ್ದಾರೆ. ಒಂದ್ ಫೋಟೋ ಇಟ್ಕೊಂಡ್ ಕೇಸರಿ ಬಿ ಹಸಿರು ಮೂರು ಬಣ್ಣಗಳ ನಡುವೆ ಅಶೋಕ ಚಕ್ರವು ಸತ್ಯಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು. ಸತ್ಯಶಾಂತಿ ತ್ಯಾಗವನ್ನು ಸಾರುವುದು ನಮ್ಮ ಧ್ವಜವು. ಈ ಹೆಮ್ಮೆಯ ತ್ರಿವರ್ಣ ರಂಗಿನ ಪತಾಕೆಯನ್ನು ಮುಗಿಲೆತ್ತರದಲ್ಲಿ ನೋಡುವ ಸಮಯ ಇದೀಗ. ನಾವು ರೈಡರ್ಸು ಫ್ರೀಡಮ್ನ ಒಂದು ಸಂಕೇತ, ಯಾಕಂದರೆ ನಾವೆಲ್ಲ ಬೈಕ್ ಓಡಿಸ್ತಾ ಓಡಿಸ್ತಾ ನಾವು ಫ್ರೀಡಮ್ನ ಕಂಡುಕೊಂಡಿರೋರು. ಸೊ ನಮಗೂ ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನ ಒಂದು ಅರ್ಥ ಚೆನ್ನಾಗೇ ಆಗುತ್ತೆ. ಫ್ಲಾಗ್ ಹೋಸ್ಟಿಂಗ್ ಚಪ್ಪಾಳೆ ಹೊಡಿರಪ್ಪ. ಹೂವು ಬಿತ್ತು.
ಜಯ ಜಯ ಹೇ ಜಯ ಹೇ ಜಯ 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 ಹೇ ಮಾತಾರಾಮ್ ಜೈ 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 ಕಿಸಾನ್ ಜೈ ಕಿಸಾನ್ ಮಾತಾರಾಮ್ ಮಾತಾರಾಮ್ ಧನ್ಯವಾದಗಳು. ಸರಿ, ಕ್ಲಬ್ ವತಿಯಿಂದ ನಮ್ಮ ಮಕ್ಕಳಿಗೆಲ್ಲ ಬ್ಯಾಗ್ ಮತ್ತೆ ಬುಕ್ಸ್ ಕೊಡ್ತಾ ಇದಾರೆ. ಅಮೃತ ಬ್ಯಾಗ್ ಇಸ್ಕೊಂಡು ಖುಷಿಯಾಗಿದ್ದಾರೆ ಹುಡುಗರು. ಎಷ್ಟು ಖುಷಿಯಾಗಿದ್ದಾರೆ ಗೊತ್ತಾ ಹುಡುಗರು? ಫುಲ್ ಅಂತಾರೆ, ನನಗೆ ಸಿಕ್ತು ನಿನಗೆ ಸಿಕ್ತು ಅಂತ. ಬುಕ್ ಮಾತ್ರ ಅಲ್ಲ, ಒಂದು ಟಿ ವಿ ಕೂಡ ಕೊಡ್ತಾ ಇದ್ದೀವಿ. ನಮ್ಮ ಶಾಲೆಗೆ ಟಿ ವಿನ ಕೊಡ್ತಾ ಇದ್ದಾರೆ, ಅವ್ರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಮ ಸೇವೆ ಎಲ್ಲ ಶಾಲೆ ಮಕ್ಕಳಿಗೆ, ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಸಿಗಲಿ ಅಂತ ಆಶಿಸ್ತಾ ಇದ್ದೀನಿ. ಸೊ ಈ ರೀತಿ ನಮ್ಮ ಇಂಡಿಪೆಂಡೆನ್ಸನ್ನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಒನ್ಸ್ ಅಗೈನ್ ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ.